ಇವತ್ತು ನಾವು ಇಲ್ಲಿ ಬಂಗಾರಪೇಟೆ ಏನು ಇವತ್ತು ಸಂಬಂಧಪಟ್ಟ ಬಂಗಾರಪೇಟೆಗೆ ಸಂಬಂಧಪಟ್ಟ ಅಂತ ಇವತ್ತು ನಮ್ಮ ಎರಗೋಳು ಡ್ಯಾಮ್ ವೀಕ್ಷಿಸಲು ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀರಿ. ಹಾಗೆ ನಮ್ಮ ಜೊತೆಲಿ ಇರ್ತಕ್ಕಂಥ ಸೋಮಣ್ಣವರು ಆಗಿರ್ಬೋದು, ಸಾವುಕಾರ ಶಂಕರಪ್ಪ, ಅಂಬೇಡ್ಕರ್ ನಗರದ ಮೋನಿ, ಭಾವನ ಮೇಡಮ್, ಮತ್ತು ಮಂಜುಳಾ ಮೇಡಮ್, ಮತ್ತು ಸುಜಾತ ಅವರು, ಪದ್ಮಾ ಅವರು, ಈಗ ಅನೇಕ ಕಲಾವಿದರಾಗಿರ್ತಕ್ಕಂಥ ಜನಘಟ ಕೃಷ್ಣಮೂರ್ತಿ ಅವರು, ಅಂಬೇಡ್ಕರ್ ನಗರದ ಸೋಮಶೇಖರ್ ಅವರು, ಈಗ ನಾವು ಬಹಳ ಇಲ್ಲಿ ಮಂದಿ ಇಲ್ಲೆಲ್ಲ ಇವತ್ತು ಬಂದಿದ್ದೀರಿ, ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ನಾವೆಲ್ಲ ಬಂದಿದ್ದೀರಿ. ಈಗ ಈಗಾಗಲೇ ಇಲ್ಲಿ ಒಂದು ಸುದ್ದಿ ಆಗಿತ್ತು, ಎರಗೋಳು ಡ್ಯಾಮ್ ಸುಮಾರು ಒಂದು 10 ವರ್ಷಗಳಿಂದ ಇದು ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಡೀ ನಮ್ಮ ಕೋಲಾರ ಜಿಲ್ಲೆಗೆ, ಎರಗೋಳು ಕಡೆಯಿಂದ ಮುಳಬಾಗಲು, ಶಿವನಾಸ್ಪುರ, ಕೋಲಾರ ಜಿಲ್ಲೆಗೆ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇನ್ನು ಮಾಲೂರು ಇದೆಲ್ಲ ಐತೆ ನೀರ್ನ, ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ, ಯಾವ ತಾಲೂಕುಗಳಿಗೆ ನೀರು ಕೊಡಬೇಕಂತಕ್ಕಂಥದ್ದು. ಹಾಗಾಗಿ ಇವತ್ತು ಎರಗೋಳ ಡ್ಯಾಮ್ ಇಡೀ ನಮ್ಮ ಏನು KRS ಡ್ಯಾಮ್ ಬಿಟ್ಟರೆ ಇವತ್ತು ದಿವಸ ನಮ್ಮ ಕೋಲಾರ ಜಿಲ್ಲೆಗೆ ಇಲ್ಲಿ ಎರಗೋಳ ಡ್ಯಾಮ್ ಬಹಳ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಇದು. ಇದನ್ನು ವೀಕ್ಷಣೆ ಮಾಡಲು ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ವೀಕ್ಷಕರಿಗೆ ಕಾಲಾವಕಾಶ ಇಲ್ಲಿ ಕೊಡಬೇಕು. ಯಾಕಂದ್ರೆ ಹೇಳಿದ್ರೆ ಒಂದು ಬೋರ್ಡ್ ಬೇಕಂದ್ರೆ ಹಾಕಿ ವೀಕ್ಷಣೆ ಮಾಡೋದಕ್ಕೆ ಸುಮಾರು ಇಲ್ಲಿಂದ ಒಂದು 100 ಕಿಲೋಮೀಟರ್, 150 ಕಿಲೋಮೀಟರ್, 200 ಕಿಲೋಮೀಟರ್ ಅನ್ನು ಕೂಡ ಬರ್ತಾ ಇದ್ದಾರೆ. ಸುತ್ತಮುತ್ತಲು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು ರಾಜ್ಯದಿಂದ ಕೂಡ ಜನ ಎಲ್ಲ ಬರ್ತಾ ಇದ್ದಾರೆ, ನೋಡಿದೆ ನಾನೆಲ್ಲ. ಅವರು ಸಹ ಈಗ ಏನೋ ಈಗ 3:30ಕ್ಕೇನೋ ಇಲ್ಲಿ ಒಳಗಡೆ ಏನೋ 4 ಗಂಟೆಗೇನೋ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಬೆಳಗ್ಗೆ ಒಂದು ಸಮಯವನ್ನು ಕೊಟ್ಟು ಸಾಯಂಕಾಲ ಒಂದು 4 ಗಂಟೆ 5 ಗಂಟೆವರೆಗೂ ನಾನು ವೀಕ್ಷಣೆ ಮಾಡೋಕೆ ಬಿಡಬೇಕು ಇಲ್ಲಿ. ಆಮೇಲೆ ಇಲ್ಲಿ ಒಂದು ಪಾರ್ಕ್ ಉದ್ಯಾನವನ, ಒಂದು ಪಾರ್ಕ್ ಆಗಬೇಕು ಇಲ್ಲಿ. ಆಮೇಲೆ ಎರಗೋಳ ಡ್ಯಾಮ್ಗೆ ಈಗಾಗಲೇ ನನ್ನ ಪತ್ರಿಕೆ ಒಂದು ಹೇಳಿಕೆ ಕೊಟ್ಟಿದ್ದೀನಿ, ಈ ಎರಗೋಳ ಡ್ಯಾಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಬೇಕಾಗಿ ನಾನು ಒತ್ತಾಯ ಮಾಡಿದ್ದೀನಿ. ಜಿಲ್ಲಾಧಿಕಾರಿಗಳಿಗೂ ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಇವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮುನಿರತ್ನಂ ಸರ್ ಕೂಡ ಮೆಮೊರಾಂಡಮ್ ಅನ್ನು ತಲುಪಿಸಿದ್ದೀನಿ ನಾನು. ಹಾಗಾಗಿ ಈ ಡ್ಯಾಮ್ಗೆ ಮಾನ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಡ್ಯಾಮ್ಗೆ ಹೆಸರು ನಾಮಕರಣ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ. ಆಮೇಲೆ ವೀಕ್ಷಕರು ಇಲ್ಲಿ ಬರೋವರಿಗೆ ಏನು ಪಾರ್ಕ್ ಒಂದು ನಿರ್ಮಾಣ ಆಗಬೇಕು.